ಗುಡ್ ಗವರ್ನೆನ್ಸ್ ಅನ್ನೋಂಥದ್ದು ಒಂದು ದಿನಕ್ಕೆ ಏನೆಲ್ಲ ಒಳ್ಳೆ ಆಚರಣೆಗಳನ್ನ ಮಾಡ್ತಿರ್ತೀವೋ ಅದನ್ನ ಸಮಾಜದ ಜೊತೆಯಲ್ಲಿ ಆ ಇಲಾಖೆಯರು ಶೋಕೇಶಿಂಗ್ ಮಾಡ್ತಿದ್ದು. ಏನೆಲ್ಲ ಸುಧಾರಣೆಗಳನ್ನ ತಂದಿದ್ದೀವಿ, ಏನೆಲ್ಲ ವ್ಯತ್ಯಾಸ ಮಾಡಿದ್ದೀವಿ ಆ ವರ್ಷದಲ್ಲಿ ಅನ್ನುವಂಥದ್ದು ಸಾಮಾನ್ಯವಾಗಿ ನಾವು ಇಲಾಖೆಯಲ್ಲಿ ಸರ್ಕಾರದಲ್ಲಿ ಕೇಂದ್ರ ಸರ್ಕಾರ ಸುಶಾಸನ ದಿನವನ್ನ ನಮ್ಮ ಸನ್ಮಾನ್ಯ ಮಾಜಿ ಪ್ರಧಾನ ಮಂತ್ರಿಗಳಾದಂಥ ಅಟಲ್ ಬಿಹಾರಿ ವಾಜಪೇಯಿ ಅವರ ಜನ್ಮದಿನವನ್ನ ಸುಶಾಸನ ದಿನವಾಗಿ ಘೋಷಣೆಯನ್ನು ಮಾಡಿ ಸುಶಾಸನವನ್ನು ಆಚರಣೆಯನ್ನು ಮಾಡ್ತಿದ್ದು. ಅದನ್ನು ನಾವು ಒಂದು ತಿಂಗಳಿಗೆ ವಿಸ್ತರಣೆಯನ್ನು ಮಾಡಿಕೊಂಡಿದ್ದೀವಿ. ಈ ರೀತಿ ಇನ್ನ ಪ್ರಕ್ರಿಯೆಗಳನ್ನು ಇನ್ನು ವ್ಯಾಪಕವಾಗಿ ಸಮಾಜದ ಜೊತೆಯಲ್ಲಿ ಹಲವಾರು ಕಾರ್ಯಕ್ರಮ ಮಾಡಲಿಕ್ಕೆ ಒಂದು ದಿನಕ್ಕೆ ಸೀಮಿತವಾಗಿರೋದು ಬದಲು ಒಂದು ತಿಂಗಳು ಪೂರ್ತಿ ಮಾಡೋಷ್ಟು ಅವಕಾಶ ಇರ್ತದೆ. ಹಾಗಾಗಿ ಆ ಕಾರ್ಯಕ್ರಮ ರೂಪಿಸಿರುವಂಥದ್ದಿದೆ. ಪ್ರತಿನಿತ್ಯನೂ ಗುಡ್ ಗವರ್ನೆನ್ಸ್ ನಮ್ಮದು. ಹಾಗಾಗಿ ಮಾಡಿರುವಂಥ ಒಂದು ಭರವಸೆ ಮತ್ತು ವಿಶ್ವಾಸ ಆಧಾರಿತವಾಗಿಯೇ ಇಷ್ಟೊಂದು ಮುಕ್ತವಾಗಿ ಕೆಲಸವನ್ನು ಮಾಡಲಿಕ್ಕೆ ನಾವು ತಯಾರಾಗಿರೋದು. ಇದುವರೆಗೂ ನಮ್ಮದು ಜೀರೋ ಆಫೀಸ್ ಫೈಲೇ, ನಂದು ಜೀರೋ ಆಫೀಸ್ ಫೈಲೇ, ಗುಡ್ ಪ್ರಾಕ್ಟೀಸಸ್ ಇ ಆಫೀಸ್, ನಮ್ಮ ಎಲ್ಲ ಇಲಾಖೆಗಳಲ್ಲಿ ಎಲ್ಲ ಮಟ್ಟದಲ್ಲೂ ಈ ಆಫೀಸೇ ಮಾಡ್ಕೊಂಡಿದ್ದೀವಿ, ಟ್ರಾನ್ಸ್ಪರೆಂಟ್ ಆಗಿ ಮಾಡ್ಕೊಂಡಿದ್ದೀವಿ. ಈ ರೀತಿ ಗುಡ್ ಪ್ರಾಕ್ಟೀಸಸ್ನೇ ನಾವು ಅಡಾಪ್ಟ್ ಮಾಡ್ಕೊಂಡಿರೋದು. ಇನ್ನೂ ಮುಂದಕ್ಕಿನ್ನೂ ಹೆಚ್ಚಿನ ರೀತಿ ಡಿಜಿಟಲೈಸೇಷನ್ ಮಾಡಿದ್ದೀವಿ. ಈ ರೀತಿ ಇನ್ನೂ ಹೆಚ್ಚಿನ ರೀತಿ ವ್ಯಾಪಕವಾಗಿ ಕಾರ್ಯಕ್ರಮವನ್ನು ನಡೆಸಲಿಕ್ಕೆ ಪ್ರತಿಯೊಂದು ಸಂಸ್ಥೆಗೂ ವಿಷಯಗಳು ತುಂಬ ಇರೋದ್ರಿಂದ ಒಂದಿನಕ್ಕೆ ಸೀಮಿತವಾಗಿದ್ರೆ ಸಾಲಲ್ಲ ಅಂದ್ಬಿಟ್ಟು ಒಂದು ತಿಂಗಳು ಪೂರ್ತಿ ತೊಗೊಂಡು ಗುಡ್ ಗವರ್ನೆನ್ಸ್ ಅನ್ನೋಂಥದ್ದು ಒಂದು ದಿನಕ್ಕೆ ಏನೆಲ್ಲ ಒಳ್ಳೆ ಆಚರಣೆಗಳನ್ನ ಮಾಡ್ತಿರ್ತೀವೋ ಅದನ್ನ ಸಮಾಜದ ಜೊತೆಯಲ್ಲಿ ಆ ಇಲಾಖೆಯರು ಶೋಕೇಶಿಂಗ್ ಮಾಡ್ತಿದ್ದು. ಏನೆಲ್ಲ ಸುಧಾರಣೆಗಳನ್ನ ತಂದಿದ್ದೀವಿ, ಏನೆಲ್ಲ ವ್ಯತ್ಯಾಸ ಮಾಡಿದ್ದೀವಿ ಆ ವರ್ಷದಲ್ಲಿ ಅನ್ನುವಂಥದ್ದು ಸಾಮಾನ್ಯವಾಗಿ ನಾವು ಇಲಾಖೆಯಲ್ಲಿ ಸರ್ಕಾರದಲ್ಲಿ ಕೇಂದ್ರ ಸರ್ಕಾರ ಸುಶಾಸನ ದಿನವನ್ನ ನಮ್ಮ ಸನ್ಮಾನ್ಯ ಮಾಜಿ ಪ್ರಧಾನ ಮಂತ್ರಿಗಳಾದಂಥ ಅಟಲ್ ಬಿಹಾರಿ ವಾಜಪೇಯಿ ಅವರ ಜನ್ಮದಿನವನ್ನ ಸುಶಾಸನ ದಿನವಾಗಿ ಘೋಷಣೆಯನ್ನು ಮಾಡಿ ಸುಶಾಸನವನ್ನು ಆಚರಣೆಯನ್ನು ಮಾಡ್ತಿದ್ದು. ಅದನ್ನು ನಾವು ಒಂದು ತಿಂಗಳಿಗೆ ವಿಸ್ತರಣೆಯನ್ನು ಮಾಡಿಕೊಂಡಿದ್ದೀವಿ. ಈ ರೀತಿ ಇನ್ನ ಪ್ರಕ್ರಿಯೆಗಳನ್ನು ಇನ್ನು ವ್ಯಾಪಕವಾಗಿ ಸಮಾಜದ ಜೊತೆಯಲ್ಲಿ ಹಲವಾರು ಕಾರ್ಯಕ್ರಮ ಮಾಡಲಿಕ್ಕೆ ಒಂದು ದಿನಕ್ಕೆ ಸೀಮಿತವಾಗಿರೋದು ಬದಲು ಒಂದು ತಿಂಗಳು ಪೂರ್ತಿ ಮಾಡೋಷ್ಟು ಅವಕಾಶ ಇರ್ತದೆ. ಹಾಗಾಗಿ ಆ ಕಾರ್ಯಕ್ರಮ ರೂಪಿಸಿರುವಂಥದ್ದಿದೆ. ಪ್ರತಿನಿತ್ಯನೂ ಗುಡ್ ಗವರ್ನೆನ್ಸ್ ನಮ್ಮದು. ಹಾಗಾಗಿ ಮಾಡಿರುವಂಥ ಒಂದು ಭರವಸೆ ಮತ್ತು ವಿಶ್ವಾಸ ಆಧಾರಿತವಾಗಿಯೇ ಇಷ್ಟೊಂದು ಮುಕ್ತವಾಗಿ ಕೆಲಸವನ್ನು ಮಾಡಲಿಕ್ಕೆ ನಾವು ತಯಾರಾಗಿರೋದು. ಇದುವರೆಗೂ ನಮ್ಮದು ಜೀರೋ ಆಫೀಸ್ ಫೈಲೇ, ನಂದು ಜೀರೋ ಆಫೀಸ್ ಫೈಲೇ, ಗುಡ್ ಪ್ರಾಕ್ಟೀಸಸ್ ಇ ಆಫೀಸ್, ನಮ್ಮ ಎಲ್ಲ ಇಲಾಖೆಗಳಲ್ಲಿ ಎಲ್ಲ ಮಟ್ಟದಲ್ಲೂ ಈ ಆಫೀಸೇ ಮಾಡ್ಕೊಂಡಿದ್ದೀವಿ, ಟ್ರಾನ್ಸ್ಪರೆಂಟ್ ಆಗಿ ಮಾಡ್ಕೊಂಡಿದ್ದೀವಿ. ಈ ರೀತಿ ಗುಡ್ ಪ್ರಾಕ್ಟೀಸಸ್ನೇ ನಾವು ಅಡಾಪ್ಟ್ ಮಾಡ್ಕೊಂಡಿರೋದು. ಇನ್ನೂ ಮುಂದಕ್ಕಿನ್ನೂ ಹೆಚ್ಚಿನ ರೀತಿ ಡಿಜಿಟಲೈಸೇಷನ್ ಮಾಡಿದ್ದೀವಿ. ಈ ರೀತಿ ಇನ್ನೂ ಹೆಚ್ಚಿನ ರೀತಿ ವ್ಯಾಪಕವಾಗಿ ಕಾರ್ಯಕ್ರಮವನ್ನು ನಡೆಸಲಿಕ್ಕೆ ಪ್ರತಿಯೊಂದು ಸಂಸ್ಥೆಗೂ ವಿಷಯಗಳು ತುಂಬ ಇರೋದ್ರಿಂದ ಒಂದಿನಕ್ಕೆ ಸೀಮಿತವಾಗಿದ್ರೆ ಸಾಲಲ್ಲ ಅಂದ್ಬಿಟ್ಟು ಒಂದು ತಿಂಗಳು ಪೂರ್ತಿ ತೊಗೊಂಡು. ವಿಸ್ತಾರ ನ್ಯೂಸ್, ನಿಖರ ಜನಪರ.